ಓಕೆ, ಹಾಯ್ ಎವ್ರಿವನ್. ಇವತ್ತಿನ ಕ್ಲಾಸು ಹೌಸ್ ಹೋಲ್ಡ್ ಎಕ್ವಿಪ್ಮೆಂಟ್ಸ್ ಜೊತೆಗೆ ಹೇಗೆ ವರ್ಕೌಟ್ ಮಾಡೋದು ಅಂತೇಳಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ರೋಪ್ ಮತ್ತು ವಿಂಡೋ ಬಾರಲ್ಲಿ ಆ್ಯಪ್ಸ್ ವರ್ಕೌಟ್ ತೋರಿಸಿದ್ವಿ. ಸೊ ಇವತ್ತು ಸ್ಟ್ರೆಂಥನಿಂಗ್ ಎಕ್ಸಸೈಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ವೀಕ್ಲಿ 2 ಟೈಮ್ಸ್ ನೀವು ಸ್ಟ್ರೆಂಥನಿಂಗ್ ಎಕ್ಸಸೈಸ್ನ ಮಾಡಲೇಬೇಕು. ಸೊ ಇವತ್ತು ನಾನು ತೊಗೊಂಡಿರೋ ಐಟಮ್ ಸ್ಟವಲ್. ಸೊ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಟವಲ್, ಈ ಟವಲ್ ಯೂಸ್ ಮಾಡಿ ನಾವು ಸ್ಟ್ರೆಂಥನಿಂಗ್ನ ಹೇಗೆ ಮಾಡ್ಕೊಳೋದು, ನಮ್ಮ ಆರ್ಮ್ಸ್ ಮತ್ತು ಲೋವರ್ ಮಸಲ್ಸ್ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಶೋ ಮಾಡ್ಕೊಡ್ತೀನಿ. ಓಕೆ, ಎಸ್. ಟವಲ್ ತಗೊಳ್ಳಿ. ಸೊ ಫೋಲ್ಡ್ ಮಾಡಿ ನೀಟಾಗಿ. ಓಕೆ, ಫೋಲ್ಡ್ ಮಾಡಿ. ಸೊ ನೀಟಾಗಿ ಕೈಯಿಂದ ಅದನ್ನು ಫೋಲ್ಡ್ ಮಾಡಿ. ಡೌನ್, ಎಸ್, ಫಾರ್ ಆರ್ಮ್ಸ್. ನೋಡಿ, 1, 2, 3, 4, 5, 6, 7, 8. ಓಕೆ, ಈ ರೀತಿ 8 ಸೆಟ್ನ 3 ಸೆಟ್ ಮಾಡಿ. ಓಕೆ, ಎಸ್. ನೆಕ್ಸ್ಟ್ ಫೋಲ್ಡ್ ಮಾಡಿ. Yes, next friend. 1, 2, 3, 4, 5, 6, 7, 8. Okay, ಇದು ಕೂಡ 8 ಕೌಂಟ್ ಇದೆ. 3 ಸೆಟ್ ಕಂಪ್ಲೀಟ್ ಮಾಡಬೇಕು. ಓಕೆ, ಕಂಪ್ಲೀಟ್ ಆಗಿದೆ. ಸೊ ಇವಾಗ ಒನ್ ಮೋರ್ ಹೌಸ್ ಹೋಲ್ಡ್ ಎಕ್ವಿಪ್ಮೆಂಟ್. ಸೊ ಎಲ್ಲರ ಮನೇಲಿ ಇರ್ತಕ್ಕಂಥದ್ದು ಚೇರ್. ಓಕೆ, ಚೇರ್ ಯೂಸ್ ಮಾಡಿ ಸೊ ಲೋಯರ್ ಬಾಡಿ ಸ್ಟ್ರೆಂಥನಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವಾಗ ನೋಡೋಣ. ಸ್ಕ್ವಾಟ್, ಸ್ಕ್ವಾಟ್ ಎಕ್ಸರ್ಸೈಸ್. ರೆಡಿ, ಹೋಲ್ಡ್, ಸ್ಟ್ರೇಟ್, ಚೇರ್ ಹಿಂದೆ ಇಟ್ಕೊಂಡಿರಿ, ಸ್ಟ್ರೇಟ್. ಎಸ್, ಡೌನ್. 1, 2, 3, 4, 5, 6, 7, 8. Okay, same exercise. 8 count, 3 sets. Right? You got a single leg squat. 8. Hold. Ready? One kaal mele, one kaal irli. Dige. Touch aagi irli. Just. Okay, toe mele irli. It's down. 1, 2, 3, 4, 5, 6, 7, 8. Yes. ಸೇಮ್ ಸೈಡ್, ಈ ಕಡೆ ಕೂಡ ಟೋ ಮೇಲ್ಗಡೆ ನಿಮಗೆ ತುದಿಗಾಲ ಇಟ್ಟು ಸೇಮ್ ಎಕ್ಸಸೈಸ್ನ 8 ಸೆಟ್ ಕಂಟಿನ್ಯೂನ ಮಾಡಿ. ಓಕೆ, ಇವಾಗ
ತುದಿಗೆ ಕೂತ್ಕೊಂಡು ಸ್ವಲ್ಪ ಕಾಲನ್ನು ಹೇಗೆ ಕಂಚು ಮಾಡಿಟ್ಟು ಸ್ವಲ್ಪ ದಿನ ಸೇಫ್ಟಿ ಮೆಜರ್ಸ್ ಬಾಲಿಗೆ ನಿಧಿಯನ್ನು ಟಚ್ ಮಾಡಿದ್ದೀವಿ. ಓಕೆ, ಕೈ ಇಟ್ಟು ತುದಿಗೆ ಕೂತ್ಕೊಂಡು ಸ್ವಲ್ಪ ಬ್ಯಾಕ್ ಲೈಟ್ ಆಗಿ ಬಿಟ್ಟಾಗಿ ಎರಡು ಕಾಲು ಮೇಲೆ ಇಟ್ಟು ಸ್ವಲ್ಪ ಬ್ಯಾಂಡ್ 1, 2, 3, 4, 5, 6, 7, 8. ಎಸ್, ಇದು ಕೂಡ 8 count 3 ಫೈನಲಿ. ಸೊ ರನ್ನಿಂಗ್, ಓಕೆ, ಸೊ ನೋಡಿ ಕೇವ್ ರನ್ನಿಂಗ್. ಸೊ ಎರಡು ಕೈಗಳನ್ನ ಇಲ್ಲಿಟ್ಟು ಸೇರ್ನ ಫಸ್ಟ್ ವಾಲ್ಗೆ ಟಚ್ ಮಾಡಿ. ಸೊ ಡೌನ್ ಡೌನ್ ಬೇಸಿಸ್ ದ ಮೌಂಟೈನ್ ಫೋರ್ಸ್, ಹೆಲ್ಪ್ ಆಫ್ ಮೌಂಟೈನ್ ಫೋರ್ಸ್ ನೋಡಿ. ಸೊ 1 ಮೌಂಟೈನ್ ಕ್ಲೈಂಬಿಂಗ್ ರನ್ನಿಂಗ್, 1, 2, 3, 4, 5, 6, 7, 8. ಸೊ ಬೇಸಿಕ್. ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇವಾಗ ಫಾಸ್ಟ್ ಆಗಿ ಮೌಂಟ್ ಮಾಡಿ. ಓಕೆ, ರೆಡಿ, 3, 2, 1 ಸ್ಟಾರ್ಟ್. 1, 2, 3, 4, 5, 6, 7, 8, 8, 7, 6, 5, 4, 3, 2, 1. Yes, walk, walk, walk. Yes, one more time, continue, hold, yes, start. 1, 2, 3, 4, 5, 6, 7, 8, 8, 7, 6, 5, 4, 3, 2, 1. Yes, walk, walk, yes, last set, continue, hold, start. 1, 2, 3, 4, 5, 6, 7, 8, 8, 7, 6, 5, 4, 3, 2, 1. Yes, thank you. ಓಕೆ, ಎಲ್ಲರೂ ವರ್ಕೌಟ್ ಮಾಡಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ತುಂಬ ಮುಖ್ಯವಾಗಿ ನಿಮ್ಮ ಹತ್ರ ಎರಡು ವಿಷಯ ನಾನು ಇವತ್ತು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದು, ಸೊ ನೀವೆಲ್ಲರೂ ಕೂಡ ಒಂದು ವಿಷಯನ ತಲೆಯಲ್ಲಿ ಇಟ್ಕೋಬೇಕು, ನಾವ್ಯಾರು ಕೂಡ ಹಾಲಿಡೇ ಅಥವಾ ವೆಕೇಷನ್ನ ಎಂಜಾಯ್ ಮಾಡ್ತಾ ಇಲ್ಲ ಮನೆಯಲ್ಲಿ. ಇಡೀ ಎಂಟೈರ್ ವರ್ಲ್ಡ್ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಸೊ ಅದೆಲ್ಲವೂ ನಿಮ್ಗೆ ಗೊತ್ತಿರುತ್ತದೆ. ಸೊ ನಾವಿಷ್ಟು ಒಂದು 20, 30, 40 days ಮನೆ ಲಾಕ್ಡೌನ್ ಆಗಿ ಸಡನ್ ಆಗಿ ಲಾಕ್ಡೌನ್ ಕಂಪ್ಲೀಟ್ ಆದಮೇಲೆ ಹೊರಗಡೆ ಹೋದಾಗ ನಮ್ಮ ಮೈಂಡ್ ಇನ್ಆಕ್ಟಿವ್ ಆಗುತ್ತೆ. ಸೊ ಸಡನ್ ಆಗಿ ಬರ್ತಕ್ಕಂಥ ಟಾಸ್ಕ್ಗಳನ್ನ ಫೇಸ್ ಮಾಡೋಕ್ಕೆ, ಸೊ ನಾವು ಮೆಂಟಲಿ ಫಿಸಿಕಲಿ ಸೆಲ್ಫ್ ಮೋಟಿವೇಟ್ ಆಗಿ ಸ್ಟ್ರಾಂಗ್ ಆಗಿ ಇದಕ್ಕೆ ಇರಬೇಕಾಗುತ್ತೆ. ಸೊ ಇದಕ್ಕೆ ನೀವು ಫಿಸಿಕಲಿ ಮೆಂಟಲಿ ಎಷ್ಟು ಆಕ್ಟಿವ್ ಆಗಿರ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ನೀವು ಇವಾಗ ನಾವು ವೆಕೇಷನಲ್ಲಿದ್ದೀವಿ, ಏನು ಬೇಕಾದ್ರೂ ತಿನ್ಬೋದು, ಹೇಗೆ ಬೇಕಾದ್ರೂ ಇರ್ಬೋದು. ಸೊ ನಾವು ಏನೋ ಸ್ಲೀಪಿಂಗ್ ಟೈಮ್ಸ್ ಇರಲ್ಲ, ಏನಿರಲ್ಲ, ಫುಲ್ ಫನ್ ಆಗಿ ನೀವು ಕಳೆದಲ್ಲ ಅಂತ ಅಂದರೆ ಗ್ಯಾರಂಟಿ ಆಫ್ಟರ್ ಕಂಪ್ಲೀಟ್ ಲಾಕ್ಡೌನ್ ನೀವು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ನೀವು ಎಷ್ಟು ಸೆಲ್ಫ್ ಮೋಟಿವೇಟ್ ಆಗಿ ಎಷ್ಟು ಆಕ್ಟಿವ್ ಆಗಿರ್ತಿರಲ್ಲ ಅಷ್ಟು ನಿಮಗೆ ನೆಕ್ಸ್ಟ್ ಆಫ್ಟರ್ ದಿ ಲಾಕ್ಡೌನ್ ನೀವು ಸೊಸೈಟಿನ ಫೇಸ್ ಮಾಡೋಕ್ಕೆ ಹೋದಾಗ ಬೂಸ್ಟಿಂಗ್ ಆಗಿದೆ. ಸೊ ಇದಕ್ಕೆ ನಾನು ನಿಮ್ಗೆ ಹೇಳೋದಿಷ್ಟೇ, ಸೆಲ್ಫ್ ಮೋಟಿವೇಟ್ ಆಗಿ, ಸೊ ವರ್ಕೌಟ್ ಮಾಡಿ, ಸೊ ಹೆಲ್ದಿಯಾಗಿರಿ, ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಮನೇಲಿದ್ದೀವಿ ಅನ್ನೋ ಕಾರಣಕ್ಕೆ ಹೇಗೆ ಬೇಕಾಗಿರೋ ಆಹಾರ ಪದ್ಧತಿಯನ್ನು ನೀವು ಫಾಲೋ ಮಾಡಬೇಡಿ. ಸೊ ಕಾನ್ಸಂಟ್ರೇಟ್ ಮಾಡಿ, ಹೆಲ್ದಿಯಾಗಿ, ಓಕೆ, ಯೆಸ್, ಸ್ಟೇ ಫಿಟ್, ಸ್ಟೇ ಹೆಲ್ದಿ, ಸ್ಟೇ ಹೋಮ್.